ನರಿಯಂದಡ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ, ಕರಡ ಗ್ರಾಮದಲ್ಲಿ ಡಿಜಿಟಲ್ ಗ್ರಂಥಾಲಯ, ಮಾಹಿತಿ ಕೇಂದ್ರದ ಉದ್ಘಾಟನೆ ಹಾಗೂ ಕೋಕೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಉದ್ಯಾನವನ ಉದ್ಘಾಟನಾ ಕಾರ್ಯಕ್ರಮ ಚೆಯ್ಯಂಡಾಣಿಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ, ಕಳೆದ ಬಾರಿ ಕೊರೋನಾ ಲಾಕ್ಡೌನ್ನಿಂದಾಗಿ ಯಾವುದೇ ಕಾಮಗಾರಿ ನಡೆಸಲು ಸಾಧ್ಯವಾಗಿಲ್ಲ. ಈ ಬಾರಿ ಕೊರೋನಾ ಆತಂಕ ಕಡಿಮೆಯಿದ್ದು ಸರ್ಕಾರದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತಿದೆ. ಆದ್ದರಿಂದ ಸರ್ಕಾರದಿಂದ ಮಂಜೂರಾದ ಅನುದಾನದಲ್ಲಿ ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದರು. ತ್ವರಿತವಾಗಿ ಚೆಯ್ಯಂಡಾಣೆ ರಸ್ತೆ ಹಾಗೂ ಕೋಕೇರಿ ಕೊಳಕೇರಿ ರಸ್ತೆಯನ್ನು ದುರಸ್ತಿಪಡಿಸಲಾಗುವುದು ಎಂದರು. ಕಾಡಾನೆ ಸೆರೆ ಕಾರ್ಯಾಚರಣೆ ಸಂದರ್ಭ ಅರಣ್ಯ ಇಲಾಖೆ ಸಿಬ್ಬಂದಿ ವಾಪಸ್ ತೆರಳಲು ಮುಂದಾದಾಗ ಗ್ರಾಮಸ್ಥರು ಅವರನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಬೋಪಯ್ಯ ಮೆಚ್ಚುಗೆ ಸೂಚಿಸಿದರು. ಜಲ್ ಜೀವನ್ ಮಿಷನ್ ಏನು 2024 ಒಳಗೆ ಎಲ್ಲ ಮನೆಗಳಿಗೆ ನಲ್ಲಿ ಮುಖಾಂತರ ನೀರು ಕೊಡುವಂತ ಯೋಜನೆಗೆ ಚಾಲನೆ, ಹಾಗೆ ಆಗಲೇ ಪ್ರೀತಿಗೊಂಡಿದ್ದನ್ನು ಚಾಲನೆ. ಕೆಲವು ರಸ್ತೆಗಳ ಕಾಮಗಾರಿ ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಂಚಾಯಿತಿಯವರು ಕೈಗೊಂಡ ತೀರ್ಮಾನದಂತೆ ಅದಕ್ಕೂ ಕೂಡ ಗುದ್ದಲಿ ಪೂಜೆ ಹಾಗೆ ಒಂದು ಉದ್ಯಾನವನ ಪಂಚಾಯಿತಿ ಕಡೆಯಿಂದ ಮಾಡಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ಇದರ ನೇತೃತ್ವವನ್ನು ವಹಿಸಿಕೊಂಡಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೇಶ್ ಅವರೇ, ಹಾಗೆ ಅಧ್ಯಕ್ಷರು ಆತ್ಮೀಯರಾದ ಕುಶಾಲಪ್ಪ ಅವರೇ, ಪಂಚಾಯಿತಿಯ ಸದಸ್ಯರಾದ ವಿವೇಕ್ ಅವರೇ, ನಮ್ಮ ಇಒ ಅವರೇ, ಎಲ್ಲ ಪಂಚಾಯಿತಿ ಸದಸ್ಯರೇ ಸೇರಿದಂಥ ಎಲ್ಲ ಗ್ರಾಮಸ್ಥ ಅನುದಾನಗಳಿದ್ದರೂ ಈ ಕೋವಿಡ್ ಕೊರೋನಾದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಕಳೆದ ವರ್ಷ ಈ ಟೈಮಲ್ಲಿ ಎಲ್ಲ ಲಾಕ್ಡೌನೇ ಇತ್ತು. ಈ ಲಾಕ್ಡೌನ್ನಿಂದಾಗಿ ಯಾವುದೇ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಿಕ್ಕೆ ಆಗಿಲ್ಲ. ಹಿಂದೆ ಎಲ್ಲ ಮಾಡಿದಂಥ ರಸ್ತೆಗಳು ಇವತ್ತು ನೋಡಲಿಕ್ಕೆ ಆಗೋದಿಲ್ಲ. ನನಗೆ ದಾರಿ ಉದ್ದಕ್ಕೂ ಇದೇ ದೂರುಗಳು ಕೂಡ ಬಂದಿದೆ. ಆದರೆ ಇತ್ತೀಚೆಗೆ ಒಂದಿಷ್ಟು ಕೊರೋನಾ ಕಮ್ಮಿಯಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಪೂರ್ತಿ ನಾವು ಸ್ಯಾಚುರೇಷನ್ ಹೇಳೋದಿಲ್ಲ. ಇದ್ದಂಥ ಅನುದಾನದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು. ಅದಕ್ಕೂ ನಮ್ಮ ಗ್ರಾಚಾರಕ್ಕೆ ಏನಂದರೆ ಈ ಸಲ ಏಪ್ರಿಲ್ ಒಂದೇ ಮಳೆ ಮೇಲೆ ಈಗ ತಾರ ರಸ್ತೆ ಮಾಡಿದ್ರೆ ಅದು ಹಾಕಿದ ಮಾರನೇ ದಿವಸನೇ ಮಳೆ ಹೊಡೆದು ಎಲ್ಲ ಹಾಳಾಗಿದೆ. ಆಮೇಲೆ ಈಗ ಒಂದು ಎಲಿಗೇಷನ್ ಬೇರೆ ಉಂಟು, ಎಲ್ಲ ದುಡ್ಡು ಹೊಡೆಯೋದೇ ಅಂತೇಳಿ ಅದಕ್ಕೂ ನಾವು ಇದಾಗುತ್ತೆ. ಅದೇನೇ ಇರಲಿ ಅದು ಸ್ವಾಭಾವಿಕ, ಅದರ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇಲ್ಲಿ ಪ್ರಮುಖ ಕೆಲವು ರಸ್ತೆಗಳು ಈ ಒಂದು ಇದರಿಂದ ಇಲ್ಲಿಂದ ತರಣೆಗೆ ಹೋಗುವಂತೂ ನಾನು PWDಗೆ ಮಾಡಿದ್ದೆ. ಇನ್ನೂ ಅದರ ಪ್ರೋಸೆಸ್ ಗೊತ್ತಲ್ಲ, ಬೆಂಗಳೂರಲ್ಲಿ ಒಂದ್ಸಲ ಹೋಗಿ ಕೂತ್ರೆ ಹೇಗೆ ಆಗ್ತದೆ ಅಂತ. ಆದರೂ ಅದಕ್ಕೀಗ ಸದ್ಯಕ್ಕೆ ಅಲ್ಲೊಂದು ಸಣ್ಣ ಮೋರಿ ಥರ ಇದೆ, ಬ್ರಿಡ್ಜ್ ಅಂತ ಹೇಳಬಹುದು. ಅದನ್ನು ಏನಾದರೂ ಮಾಡದೆ ಹೋದರೆ ಮತ್ತೆ ಮಳೆಗಾಲ. ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ರವಿಕುಶಾಲಪ್ಪ ಮಾತನಾಡಿ, ಅಧ್ಯಕ್ಷರಾದ ಬಳಿಕ ರಾಜ್ಯದ 8 ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದು ಕೊಡಗಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೂ ಭೇಟಿ ನೀಡಿದ್ದೇನೆ. ಆದರೆ ಕೊಡಗಿನ ರಸ್ತೆಯ ಮಾದರಿ ರಾಜ್ಯದ ಮುಖ್ಯಮಂತ್ರಿಗಳ ಊರಲ್ಲೂ ಕೂಡ ಇಲ್ಲ ಎಂದು ಬಣ್ಣಿಸಿದರು. ನಮ್ಮ ಭಾಗದಲ್ಲಿ ಮಡಿಕೇರಿ ಸುತ್ತಮುತ್ತಲು ಕೆರೆಡು ಮನೆ, ಗಾಳಿಬೀಡು, ಮಕ್ಕಂದೂರು 18ರಲ್ಲಿ ಆದಂಥ ದುರಂತ ನಮಗೆ ಯೋಚನೆ ಮಾಡಿಕೊಂಡಾಗ ಇಬ್ಬರು ಮೈಯೆಲ್ಲ ಬೆವರಕ್ಕೆ ಪ್ರಾರಂಭ ಆಗುತ್ತೆ. ಆ ಮಳೆಗಾಲದಲ್ಲಿ ನಾವು ಬದುಕಿದೀವಲ್ಲ ಅಂತ ಒಂದು ಈಗ ದೇವರಲ್ಲಿ ಕೂಡ ಈಗಲೂ ಒಂದು ಪ್ರಾರ್ಥನೆ ಮಾಡೋದು. ಇಡೀ ಸಮುದ್ರದಾಗೆ ನಮ್ಮೂರು ಮಕ್ಕಂದೂರು ಮುಕ್ಕೊಳ್ಳು ನಮ್ಮ ಭಾಗದಲ್ಲಿ ಕಾಲೂರು ದೇವಸ್ಥಾನ ಲಾಯರದವರು ವೇನಾಟಿ ಒಬ್ಬರು ಮಡಿಕೆಯಲ್ಲಿದ್ದರು, ನಾನು ಅವ್ರ ಹಸ್ಬೆಂಡ್ ನಾವೆಲ್ಲ ಅಲ್ಲಿ ಕಾಡೊಳಗೆ ನಮ್ಮ ಸಮುದ್ರ ಅವ್ರ ಮನೆ ಕಾಡೊಳಗಿಂದ ಬರೋದು, ಮನೆಯಿಂದ ತೋಟದೊಳಗೆ ನುಗ್ಗಿಕೊಂಡು ನಮ್ಮ ಮನೆಗೆ ಬಂದು 70 ಜನ ಅವ್ರ ಮನೆ ಬಂದು 50 ಜನ. 3 ದಿನಗಳ ಕಾಲ ಒಂಥರ ನಾವು ಉಳಿತೀವೋ ಇಲ್ಲೋ ಅಂತ ಹೇಳೋದು. ವೇನಾಟಿ ಮಡಿಕೆಯಿಂದ ಫೋನ್ ಮಾಡೋದು, MLA ಫೋನ್ ಮಾಡ್ತೀವಿ, ಬರಬೇಡಿ ಫ್ಲೈಟ್ ಏನು ಹೆಲಿಕಾಪ್ಟರ್ ಬರ್ತದೆ, ಅದ್ಯಾರು DC ಚಾರುಲ್ ಅಂತ ಹೆಲಿಕಾಪ್ಟರ್ ಬರ್ತಾ ಇದ್ದೇನೆ. ನಾನು ತಂತಿಪಾರದಲ್ಲಿ ಹೋಗಿ ರಾಮೇಲ ಊರಲ್ಲಿ ನೋಡಿದಾಗ ಬೆಟ್ಟದ ಮೇಲೆಲ್ಲ ಹುಡುಗರು ಕುತ್ಕೊಂಡು ಟೈರಿಗೆ ಬೆಂಕಿ ಹಾಕ್ತಿದ್ದಾರೆ, ಯಾಕೆ ಅಂತ ಕೇಳಿದಾಗ ಹೆಲಿಕಾಪ್ಟರ್ ಬಪ್ಪ ಅಂತ ಬರ್ತದಿಂದ ಸ್ವಲ್ಪ ವೇಟ್ ಮಾಡಿ ಬಂದು ನಮ್ಮನ್ನು ಕರೀತಾರೆ. ನಾನು ಭವನ ಇಟ್ಕೊಂಡು ವೆಂಕಟೇಶ್ DC BA ಏನಪ್ಪ ಹೆಲಿಕಾಪ್ಟರ್ ಹೆಂಗ್ ಬರ್ತದೆ ಮಾಲಯ ಬೆಟ್ಟಕ್ಕೆ ಗೊತ್ತಲ್ವಾ, ಈ ರೀತಿ ಕತ್ತಲೆ ಕಾಣ್ತಾ ಇರಲ್ಲ. ವಾಪಸ್ ಫೋನ್ ಮಾಡಿದಾಗ ಇಲ್ಲ ನಾನು ವೇಟ್ ಮಾಡಬೇಡಿ, ಮಂಗಳೂರಿಂದ ಲಿಫ್ಟ್ ಆದ ಹೆಲಿಕಾಪ್ಟರ್ ಬಂದು ಕೇರಳಕ್ಕೆ ಲ್ಯಾಂಡ್ ಆಗ್ಬಿಟ್ಟಿದೆ, ದಯವಾಗಿ ಇದು ಗೊತ್ತಾ ಲೊಕೇಶನ್ ಗೊತ್ತಾಗ್ತಿಲ್ಲ. ಆಮೇಲೆ 3 ದಿನಗಳ ಕಾಲ ಹಂಗೂ ಹಿಂಗೂ ತಳ್ಳಿ ಅಜ್ಜ ಅಜ್ಜಿ ನಡೆಯಕ್ಕಾಗದ್ರು, ಸಣ್ಣ ಮಕ್ಕಳು ಟ್ಯಾಬ್ಲೆಟ್ ಮುಗಿದಾಯ್ತು, ನಮ್ಮ ತಾಯಿದು ತಿಥಿಯಾಗಿ
ಒಂದು ತಿಂಗಳಾಗಿತ್ತು, ಸ್ವಲ್ಪ ಅಕ್ಕಿ ಮೆಣಸು ಉಪ್ಪು ಎಲ್ಲ ಬಾಕಿ ಆಗಿತ್ತು. ಅಂಗನವಾಡಿಯಾಗೆಲ್ಲ ಹೆಂಗಸರು ಬಂದು ಅಡುಗೆ ಮಾಡ್ಕೊಂಡು ಮೂರು ದಿನ ಹೆಂಗೋ ಕಾಲ ಕಳೆದವು. ಹಗಲು ರಾತ್ರಿ ಅಚ್ಚೆ ಅಂಕಲ್ ಬರೋದು ನಮ್ಮ ನಾವೇ ಆಗಿರಿ ನೋಡ್ಕೊಂಡು ಹೋಗುದು ನಡ್ಕೊಂಡು. ಆದ್ರೆ ಊರಲ್ಲಿ ಯಾವುದು ಸಾವು ನೋವು ಆಗಿಲ್ಲ ನಮ್ಮ ಭಾಗದಲ್ಲಿ. ನಾನು ಹೇಳ್ತಾ ಇರೋದು ಜನ ಅಂತೂ ಬದುಕಿದೀವಿ. ಅಲ್ಲಿಂದ ಈ ಕಡೆ ಬಂದಾಗ 2019, 2018, 2019, 2020 ಅಲ್ಲಿ ಇಲ್ಲಿ ಒಂದಷ್ಟು ದೂರದಾಗಿ ಕಂಡಿದ್ದೇವೆ. ಅದರ ಈ ಕಡೆ ಬಂದಾಗ ಕೊರೋನಾ ಮಹಾಮಾರಿ ಎಲ್ಲೂ ಇಲ್ಲದ ಒಂದು ಕಾಯಿಲೆ ಬಂದು ನಮಗೆ ಅಂಟ್ಕೊಳ್ತು. ಆದರೂ ಕೂಡ ಕೇಂದ್ರದ ಸರ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೆ 500,000 ರೂಪಾಯಿ ಆಗುವಂಥ ವ್ಯಾಕ್ಸಿನೇಷನ್ನ ಇಡೀ 100 ಕೋಟಿ ಮೇಲೆ ಇರುವ ಜನಸಂಖ್ಯೆ ಇರುವ ದೇಶದಲ್ಲಿ ಎಲ್ರಿಗೂ ಕೊಡುವಂಥದ್ದು. ಫಸ್ಟ್ ನಾವು ಪ್ರಾಣ ಉಳಿಸ್ಕೊಳ್ಳುವ, ಆಮೇಲೆ ನಾವು ಅಭಿವೃದ್ಧಿ ಕಾಣುವ. ನಾವಿದ್ರೆ ಮತ್ತೆ ಜೀವನ, ಜೀವ ಇದ್ರೆ ಜೀವನ ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿ ಸನ್ಮಾನ್ಯ ಮೋದಿಯವರು ಇಡೀ ದೇಶದ ಪ್ರಜೆಗಳನ್ನ ಸಾಕಿಸಲುವಂತ ಕೆಲಸ ಮಾಡಿದ್ರು. ಅದು ಬಂದಾದ್ಮೇಲೆ ಆದ್ಮೇಲೆ ವ್ಯಾಪಾರ ಎಲ್ಲ ಎಲ್ಲ ಬಂದು ಯಾವ ವ್ಯವಸ್ಥೆನೂ ಇಲ್ಲ, ಜನಗಳ ಕಾಣ ಸಿಗಲ್ಲ, ಎಲ್ಲಿ ಹೋದ್ರು ಬಂದು ಬಿಟ್ಟು ಇದರಲ್ಲಿಲ್ಲ, ಮಡಿಕೇರಿ ಹೋಗೋಂಗಿಲ್ಲ ಬರೋಂಗಿಲ್ಲ. ಈ ಪರಿಸ್ಥಿತಿಯಲ್ಲಿ ಎಲ್ಲವೂ ಅನುಭವಿಸ್ಕೊಂಡು ಬಂದು ಒಂದು ಮಟ್ಟಕ್ಕೆ ತಲುಪಿದ್ದೀವಿ. ಒಂದಷ್ಟು ಜನ ತೀರೋದ್ರು ಆಯುಸ ಮುಗ್ದು ಏನೋ ಕಾಯಿಲೆಯಿಂದ, ಆ ರೀತಿಯಲ್ಲಿ ನಾವೆಲ್ಲ ಅನುಭವಿಸ್ಕೊಂಡು. ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚಯ್ಯ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಕನಸು ನನಸಾಗಿಸಲು ಕಾರಣಕರ್ತರಾದ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಪಂಚಾಯಿತಿ ವತಿಯಿಂದ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿ ಎಂದು ಆಶಿಸಿದರು. ಅದೇ ರೀತಿ ಅನೇಕ ವರ್ಷಗಳ ಕನಸು ಕೂಡ ಇವತ್ತು ನನಸಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೆ ಕಾರಣಕರ್ತರಾದ ಈ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸ ಆಗಬೇಕು ಅಂತಾದರೆ ಅದಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಅಡಚಣೆ ಇದ್ದರೂ ಕೂಡ ನನಗೆ ಈಗಾಗಲೇ ತಿಳಿದು ಬಂದ ರೀತಿಯಲ್ಲಿ ಈ ಒಂದು ಪಂಚಾಯಿತಿ ಕಟ್ಟಡವನ್ನು ಕೆಡವಿದ್ದಾರೆ ಅಂತ ಹೇಳುವ ಒಂದು ಸಂದರ್ಭದಲ್ಲಿ ಕೂಡ ಕೆಲವು ಅನಿಸಿಕೆಗಳು ಹೊರಗೆ ಬಂದು ಆದರೂ ಕೂಡ ಧೈರ್ಯ ಮುಂದದೆ ಇವರು ಇವತ್ತು ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಆಗಬೇಕು, ಈ ಅಭಿವೃದ್ಧಿ ಕೆಲಸಗಳು ಖಂಡಿತವಾಗಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಕಾನೂನುಬದ್ಧವಾಗಿ ಯಾವ ರೀತಿ ಇವತ್ತು ಈ ಒಂದು ಶಂಕುಸ್ಥಾಪನೆಯನ್ನು ಮಾಡಿಸಿದ್ದೀರಾ, ಈ ಒಂದು ಕಟ್ಟಡ ಆದಷ್ಟು ಶೀಘ್ರವಾಗಿ ಮೇಲೇರಲಿ, ಜೊತೆಗೆ ಈ ಒಂದು ಕಟ್ಟಡ ಗ್ರಾಮ ಪಂಚಾಯತಿಯಿಂದ ಈ ಊರಿನ ಜನರಿಗೆ ಒಂದು ಒಳ್ಳೆಯದಾಗಲಿ, ಅಭಿವೃದ್ಧಿ ಕೆಲಸ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವುದೇ ಒಂದು ಉತ್ತಮ ಕಾರ್ಯ ಆಗಬೇಕಾದ್ರೆ ಅಡಚಣೆಗಳು ಸಹಜ, ಆದರೆ ಅದನ್ನು ಎದೆಗುಂದದೆ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು. ಒಗ್ಗಟ್ಟಿದ್ರೆ ಮಾತ್ರ ಅದರಲ್ಲಿ ಸಾಧ್ಯ ಅಂತಲೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಪಂಚಾಯಿತಿಯ ಸರ್ವ ಸದಸ್ಯರು ಏನು ಆಗಲೇ ಮಾತನಾಡುವಾಗ ರಾಜಕೀಯ ರಹಿತ ಪಂಚಾಯಿತಿ ಆಗಬೇಕಾಗಿದೆ. ಚುನಾವಣೆ ಬರುವಾಗ ರಾಜಕೀಯ ಮಾಡಿದರೂ ಕೂಡ ಜನರ ಕೈಯಿಂದ ಮತವನ್ನು ಪಡೆದುಕೊಂಡ ಮೇಲೆ ಎಲ್ಲವರಿಗೂ ಕೆಲಸ ಆಗಬೇಕಾಗಿದೆ, ಎಲ್ಲವರ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕಾಗಿದೆ. ಆ ನಿಟ್ಟಲ್ಲಿ ಈ ಒಂದು ಪಂಚಾಯಿತಿ ನಾವೆಲ್ಲ ನೆನೆಸ್ಕೊಂಡಾಗೆ ಉತ್ತಮ ಪಂಚಾಯಿತಿಯಾಗಿ ಹೊರಹೊಮ್ಮಲಿ ಅಂತ ನಾನು ಇವರಿಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೇನೆ. ಇನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಈ ಸಂದರ್ಭ 35 ವರ್ಷಗಳ ಕಾಲ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿರುವ ಕಡಂಗದ ಹಸೈನಾರ್ ಕೆಜಿ ಹಾಗೂ ಅಚ್ಚುಕಟ್ಟಾಗಿ ಗ್ರಂಥಾಲಯ ಕಟ್ಟಡ ನಿರ್ಮಿಸಿದ್ದಕ್ಕಾಗಿ ಕೋಡಿರ ವಿವೇಕ್ ಕುಶಾಲಪ್ಪ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ ವಹಿಸಿದ್ರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ, ಕಾರ್ಯನಿರ್ವಹಣಾಧಿಕಾರಿ ಶೇಖರ್, ಪಿಡಿಒ ಆಶಾಕುಮಾರಿ, ಸದಸ್ಯರು, ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಹಾಜರಿದ್ದರು. ವೀಕ್ಷಕ ವರದಿ ಅಶ್ರಫ್ ಚೆಯ್ಯಂಡಾಣೆ.